ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾಯಿತು, ಇಷ್ಟವಾದರೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೆ ಎಂಥ ವೀಡಿಯೋ ಬೇಕಂತ ಕಾನ್ಸ್ಟೆಂಟ್ ಕಾಮೆಂಟ್ ಮಾಡಿ ಆ ಒಂದು ವೀಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡಿದ ವೀರಯೋಧ. ಮತ್ತೊಮ್ಮೆ ನೋಡಿ, ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡಿದ ವೀರಯೋಧ. ಎರಡನೇ ಪಾಯಿಂಟ್, ಅವರು ಆಗಸ್ಟ್ 15 1796 ಜನಿಸಿದರು. ಅವರು ಆಗಸ್ಟ್ 15 1796 ಜನಿಸಿದರು. ಮೂರನೇ ಪಾಯಿಂಟ್, ಅವರು ಕಿತ್ತೂರ ರಾಣಿ ಚೆನ್ನಮ್ಮರ ಬಲಗೈ ಬಂಟರಾಗಿದ್ದರು. ಓಕೆ, ರೈಟ್. ನಾಲ್ಕನೇ ಪಾಯಿಂಟ್ ನೋಡಿ, ರಾಯಣ್ಣನವರು ಕುರುಬ ಜನಾಂಗದ ವೀರಯೋಧ. ಐದನೇ ಪಾಯಿಂಟ್, ಭಾರತದಲ್ಲಿ ಗೆರಿಲ್ಲಾ ಯುದ್ಧ ಪರಿಣತಿ ಹೊಂದಿದ್ದ ಪ್ರಥಮ ಯೋಧ ಎಂಬ ಕೀರ್ತಿಗೆ ರಾಯಣ್ಣನಿಗೆ ಸಲ್ಲುತ್ತದೆ. ಮತ್ತೊಮ್ಮೆ ನೋಡಿ, ಭಾರತದಲ್ಲಿ ಗೆರಿಲ್ಲಾ ಯುದ್ಧ ಪರಿಣತಿ ಹೊಂದಿದ್ದ ಪ್ರಥಮ ಯೋಧ ಎಂಬ ಕೀರ್ತಿಗೆ ರಾಯಣ್ಣನಿಗೆ ಸಲ್ಲುತ್ತದೆ. ಆರನೇ ಪಾಯಿಂಟ್, ರಾಯಣ್ಣ ಬ್ರಿಟಿಷ್ ಸರ್ಕಾರಕ್ಕೆ ಸೇರಿದ್ದ ಅನೇಕ ದಾಖಲೆಗಳನ್ನು ನಾಶ ಮಾಡಿ ಬಡವರಿಂದ ದೋಚಿದ್ದ ಹಣವನ್ನು ಮರಳಿ ಬಡವರಿಗೆ ಹಂಚುತ್ತಿದ್ದ. ಮತ್ತು ರಾಯಣ್ಣ ಬ್ರಿಟಿಷ್ ಸರ್ಕಾರಕ್ಕೆ ಸೇರಿದ್ದ ಅನೇಕ ದಾಖಲೆಗಳನ್ನು ನಾಶ ಮಾಡಿ ಬಡವರಿಂದ ದೋಚಿದ್ದ ಹಣವನ್ನು ಮರಳಿ ಬಡವರಿಗೆ ಹಂಚುತ್ತಿದ್ದ. ಅದ ನಂತರ ನೋಡಿ, ಏಳನೇದು, ರಾಯಣ್ಣ ದಾಖಲೆಗಳನ್ನು ನಾಶ ಮಾಡಿದ್ದರಿಂದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಪಾರ ತೆರಿಗೆ ಹಾನಿಯಾಯಿತು. ಮತ್ತೊಮ್ಮೆ ನೋಡಿ, ರಾಯಣ್ಣ ದಾಖಲೆಗಳನ್ನು ನಾಶ ಮಾಡಿದ್ದರಿಂದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಪಾರ ತೆರಿಗೆ ಹಾನಿಯಾಯಿತು. ಎಂಟನೇ ಪಾಯಿಂಟ್, ರಾಯಣ್ಣನನ್ನು ನೇರವಾಗಿ ಹಿಡಿಯಲು ಅಸಮರ್ಥರಾದ ಬ್ರಿಟಿಷ್ ಸರ್ಕಾರ ಆತನ ಮಾವ ಲಕ್ಷ್ಮಣ ರಾಯನ ಸಹಾಯ ಪಡೆದು ಮೋಸದಿಂದ ಬಂಧಿಸಿ ಸೆರೆ ಹಿಡಿದರು. ಮತ್ತೊಮ್ಮೆ ನೋಡಿ, ರಾಯಣ್ಣನನ್ನು ನೇರವಾಗಿ ಹಿಡಿಯಲು ಅಸಮರ್ಥರಾದ ಬ್ರಿಟಿಷ್ ಸರ್ಕಾರ ಆತನ ಮಾವ ಲಕ್ಷ್ಮಣರಾಯನ ಸಹಕಾರ ಪಡೆದು ಮೋಸದಿಂದ ಬಂಧಿಸಿ ಸೆರೆ ಹಿಡಿದರು. ಓಕೆ, ಆ ನಂತರ ಒಂಬತ್ತನೇ ಪಾಯಿಂಟ್, ರಾಯಣ್ಣ ವೀರಮರಣ ಹೊಂದಿದ್ದು ಜನವರಿ 26, 1831 ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಡಗದಲ್ಲಿ ಗಲ್ಲಿಗೇರಿಸಿದರು. ಓಕೆನಾ, ರೈಟ್. ಹತ್ತನೇ ಪಾಯಿಂಟ್ ನೋಡಿ, ರಾಯಣ್ಣನ ಜನನ ಮತ್ತು ಮರಣ ವಿಶೇಷ
ದಿನಗಳಾಗಿವೆ, ವಿಶೇಷ ದಿನಗಳಾಗಿವೆ. ಓಕೆ, ವಿಶೇಷ ದಿನಗಳಾಗಿವೆ ಏನೆಂದರೆ ಆಗಸ್ಟ್ 15 ಜನನ. ಓಕೆ, ರಾಯಣ್ಣನ ಜನ ಆಗಸ್ಟ್ 15 ಜನನದಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು. ಓಕೆ, ಆಗಸ್ಟ್ 15 ಜನನ ಅವರ ಜನನದಂದು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು. ಆದರೆ ಅವರ ಮರಣ ಜನವರಿ 26 ಅಂದು ನಮ್ಮ ಭಾರತ ದೇಶ ಗಣರಾಜ್ಯವಾಯಿತು. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯಿತು, ಇಷ್ಟವಾದರೆ ಒಂದು ಲೈಕ್ ನೀಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ರಿಗೆ ಚಾಲಕ್ಕೆ ಸಾಧ್ಯ. ಇಂಥ ಅನೇಕ ವೀಡಿಯೋ ಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಇರುತ್ತೆ. ಮತ್ತೊಂದು ಹೊಸ ವೀಡಿಯೋ ಒಂದು ಭೇಟಿ ಆಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.